ಅವರ ಸಂಕ್ಷಿಪ್ತ ಸಂಭ್ರಮ ಜ್ಞಾನವಾಹಿನಿ 2021 ರ ಸಮಾರೋಪ ಸಮಾರಂಭ ಹಾಗೂ ಶ್ರೀ ಗುರುಪಾದುಕ ಪೂಜೆ ಶ್ರೀ ಗುರುವಂದನೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ದಿನಾಂಕ 6/2/2022 ರಂದು ಇದೇ ಸಭಾಂಗಣದಲ್ಲಿ ಜರಗಲಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿಕೊಂಡಿದ್ದೇವೆ ಇವತ್ತಿನ ಈ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಒಡಿಯೂರು ಶ್ರೀಗಳವರ ಸಷ್ಟಬ್ದ ಸಂಭ್ರಮ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂತ ಶ್ರೀಯುತ ಶಶಿಧರ್ ಶೆಟ್ಟಿ ಜಮ್ಮದಮನೆಯವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಒಡಿಯೂರು ಶ್ರೀಗಳವರ ಸಷ್ಟಬ್ದ ಸಂಭ್ರಮ ಸಮಿತಿಯ ಗೌರವ ಅಧ್ಯಕ್ಷರು ಡಾಕ್ಟರ್ ಶ್ರೀಧರ್ ಬಟ್ಟುಪ್ಪಳ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಗೌರವ ಮಾರ್ಗದರ್ಶಕರಾಗಿರುವ ಮಲ್ಲಾರ್ ಜಯರಾಮ್ ಭಾಯಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಅದೇ ರೀತಿ ಒಡಿಯೂರು ಶ್ರೀಗಳವರ ಸಷ್ಟಬ್ದ ಸಂಭ್ರಮ ಸಮಿತಿ ಮಂಜೇಶ್ವರ ವಲಯದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಅರವಿಂದಾಕ್ಷ ಭಂಡಾರಿ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಮಂಗಲ್ಪಾಡಿ ಪಂಚಾಯತ್ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂತ ರಾಮಚಂದ್ರ ಸಿ ಇವರನ್ನು ಕೂಡ ಈ ಸಭೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಈ ಮಂಜೇಶ್ವರ ವಲಯದ ಸಂಚಾಲಕರಾಗಿರತಕ್ಕಂತ ಹರೀಶ್ ಶೆಟ್ಟಿ ಮಾಡ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಈ ಸಮಾರೋಪ ಸಮಾರಂಭದ ಸಂಚಾಲಕರಾಗಿರತಕ್ಕಂತ ಗೋಪಾಲ್ ಶೆಟ್ಟಿ ಅರಿವೈಲ್ ಇವರನ್ನು ಕೂಡ ಈ ಸಭೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಮೀಂಜ ಪಂಚಾಯತ್ನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ರಾಮಕೃಷ್ಣ ಸಂತರ್ಗೆ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಮೀಂಜ ಪಂಚಾಯತ್ ಸಮಿತಿಯ ಕಾರ್ಯದರ್ಶಿ ಆಗಿರತಕ್ಕಂತ ದೇವಿಪ್ರಸಾದ್ ಶೆಟ್ಟಿ ಬೆಜ್ಜೆ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರತಕ್ಕಂತ ಸಂಜೀವ ಶೆಟ್ಟಿ ಮಾಡ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಮಾಧ್ಯಮ ಮಿತ್ರರನ್ನು ಕೂಡ ಈ ಸಭೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಗುರುಪಾದುಕ ಪೂಜೆ ಅದೇ ರೀತಿ ಹಗ್ಗ ಜಗ್ಗಾಟ ಗುರುವಂದನಾ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಂಜೆಯವರೆಗೆ ಭಜನಾ ಕಾರ್ಯಕ್ರಮ ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಭೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇದರ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಒಡಿಯೂರು ಶ್ರೀಗಳವರ ಸಷ್ಟಬ್ದ ಸಂಭ್ರಮ ಸಮಿತಿಯ ಮಂಜೇಶ್ವರ ವಲಯದ ಪ್ರಧಾನ ಕಾರ್ಯದರ್ಶಿಗಳಾದ ಅರವಿಂದಾಕ್ಷ ಭಂಡಾರಿ ಅವರು ನಮ್ಮ ಮುಂದೆ ಇಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಸ್ವಾಗತ ಒಡಿಯೂರು ಶ್ರೀಗಳ ಸಷ್ಟಬ್ದ ಸಂಭ್ರಮದ ಕಾರ್ಯಕ್ರಮ ವಿಭಿನ್ನ ರೀತಿಯಲ್ಲಿ ನಡೆಸುವರೆ ಮೊನ್ನೆ ತಾನೇ ಒಂದು ಸಭೆ ಸೇರಿ ಅದಕ್ಕೆ ಪೂರಕವಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಆಮಂತ್ರಣ ಪತ್ರಿಕೆ ನಮ್ಮ ಕೈ ಸೇರಿದೆ ಅದರೊಟ್ಟಿಗೆ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ತಿಳಿಯುವ ನಿಟ್ಟಿನಲ್ಲಿ ಒಂದು ಪತ್ರಿಕಾ ಪ್ರಕಟಣೆ ಅಥವಾ ಒಂದು ಪತ್ರಿಕಾ ಪ್ರೆಸ್ ಮೀಟ್ ಅನ್ನು ಕೂಡ ಇಟ್ಟುಕೊಂಡು ನಮ್ಮ ಕಾರ್ಯಕ್ರಮದ ರೂಪುರೇಷೆಯನ್ನು ತಿಳಿಸುವ ಉದ್ದೇಶದಿಂದ ನಾವೆಲ್ಲ ಬಂದು ಸೇರಿದ್ದೀವಿ ಜಮ್ಮದಮನೆ ಈ ಸನ್ನಿಧಾನದಲ್ಲಿ ಆರಂಭದಲ್ಲಿ ಉಡಿಯೂರು ಶ್ರೀಗಳ ಸಷ್ಟಬ್ದ ಸಂಭ್ರಮದ ಕಾರ್ಯಕ್ರಮವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತ ರೀತಿ ನಡೆಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಶ್ರೀಧರ್ ನಮ್ಮ ಶಶಿಧರ್ ಶೆಟ್ಟಿಯವರ ನೇತೃತ್ವದಲ್ಲಿ ಸಮಿತಿಯನ್ನು ರೂಪೀಕರಿಸಲಾಯಿತು ಅದರೊಟ್ಟಿಗೆ ಹಲವು ಕಾರ್ಯಕ್ರಮಗಳ ಯೋಜನೆ ಇತ್ತು ಆದರೆ ಕೋವಿಡ್ ಮಹಾಮಾರಿಯ ಆ ಒಂದು ಕಷ್ಟ ಕಾಲದಲ್ಲಿ ಎಲ್ಲವನ್ನೂ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಯಿತು ಕಾರ್ಯಕ್ರಮ ಮಾಡಿ ಕೆಲವು ತಿಂಗಳುಗಳ ನಂತರ ಒಂದು ಸಮಾರೋಪ ಸಮಾರಂಭವನ್ನು ಇಟ್ಟುಕೊಂಡು ಅದೊಂದು ವ್ಯವಸ್ಥಿತ ರೀತಿಯಲ್ಲಿ ಹಾಗೂ ಪ್ರತ್ಯೇಕವಾಗಿ ಕಾಣಬೇಕೆನ್ನುವ ನಿಟ್ಟಿನಲ್ಲಿ ಒಂದು ಕ್ರೀಡಾ ಸ್ಪರ್ಧೆಯನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಜೋಡಣೆ ಮಾಡಿದ್ದೀವಿ ಎಲ್ಲ ಕಡೆಯಲ್ಲಿ ವಿಭಿನ್ನ ರೀತಿಯ ಕಾರ್ಯಕ್ರಮ ಆಗ್ತದೆ ಆದರೆ ಕ್ರೀಡೆಯನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಆದದ್ದು ಬಹಳ ವಿರಳ ಕ್ರೀಡೆಯು ಕೂಡ ಕರಾವಳಿ ಒಂದು ಭಾಗ ಹಗ್ಗಜಗ್ಗಾಟ ಎನ್ನುವಂಥ ಒಂದು ಸ್ಪರ್ಧೆಯನ್ನು ಮುಕ್ತವಾಗಿ ಎಲ್ಲರಿಗೂ ಭಾಗವಹಿಸುವಂಥ ಅವಕಾಶವನ್ನು ಇಟ್ಟುಕೊಂಡು ಸ್ಪರ್ಧೆಯನ್ನು ಆಯೋಜಿಸಿದ್ದೀವಿ ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಬೆಳಿಗ್ಗೆ ಅಂದರೆ ಭಜನಾ ಕಾರ್ಯಕ್ರಮ ನಡೆಯುತ್ತದೆ ಗುರುಗಳ ಪಾದುಕೆಯನ್ನು ಕ್ಷೇತ್ರದಿಂದ ತಂದು ಅದನ್ನು ಪೂಜೆ ಮಾಡುವಂಥ ಒಂದು ಕಾರ್ಯಕ್ರಮ ಮಧ್ಯಾಹ್ನ ಅನ್ನದಾನ ಹಾಗೆ ಸಮಾರೋಪ ಸಮಾರಂಭದ ಭಾಗವಾಗಿ 3 ಮಂದಿ ಮಕ್ಕಳನ್ನು ನಾವು ಗುರುತಿಸಿದ್ದೇವೆ ರಾಜ್ಯ ಮಟ್ಟದಕ್ಕಿಂತ ಮೇಲ್ಪಟ್ಟು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ
ಭಾಗವಹಿಸಿ ಅಂತ ಮೂರು ಮಕ್ಕಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಿದ್ದೇವೆ ನಮ್ಮ ಮಂಜೇಶ್ವರ ವಲಯಕ್ಕೆ ಒಳಪಟ್ಟಂತ ಮೂರು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಪ್ರತಿಭಾ ಪುರಸ್ಕಾರ ಅವರನ್ನೊಂದು ಗೌರವಿಸುವ ಅವರನ್ನು ಗುರುತಿಸುವ ಅಂತ ಕೆಲಸ ಈ ನಮ್ಮ ಈ ಕಾರ್ಯಕ್ರಮ ನಡೆಯುತ್ತಿದೆ ಅದೇ ರೀತಿ ಗುರು ವಂದನೆ ನಡೆಯುತ್ತಿದೆ ಈ ಗುರು ವಂದನೆ ಕಾರ್ಯಕ್ರಮ ನಮ್ಮಲ್ಲಿ ಈ ಮಂಜೇಶ್ವರ ವಲಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಶ್ರೀಗಳು ಭೇಟಿ ಇತ್ತಿದ್ದಾರೆ ಆ ಎಲ್ಲ ಜನರನ್ನು ಸಂಪರ್ಕಿಸಿಕೊಂಡು ಆ ಸಂಸ್ಥೆ ಇರಬಹುದು ದೇವಸ್ಥಾನ ಇರಬಹುದು ಭಜನಾ ಮಂದಿರ ಇರಬಹುದು ಎಲ್ಲ ಕಡೆಯಲ್ಲಿ ಕೂಡ ನಾವು ವಿನಂತಿಸಿದ್ದೇವೆ ನಾವು ಗುರುಗಳಿಗೆ ನಿಮ್ಮ ಭಾಗವಾಗಿ ಗುರು ವಂದನೆ ಕಾರ್ಯಕ್ರಮ ಇಟ್ಟುಕೊಳ್ಳಬೇಕು ಗುರುಗಳನ್ನು ಗೌರವಿಸಬೇಕು ಅಂತ ಆ ನಿಟ್ಟಿನಲ್ಲಿ ಕೂಡ ಎಲ್ಲ ಸಂಸ್ಥೆಗಳು ಕೂಡ ಸಂಘ ಸಂಸ್ಥೆಗಳು ಭಜನಾ ಮಂದಿರಗಳು ದೇವಸ್ಥಾನಗಳು ಅದರ ಪದಾಧಿಕಾರಿಗಳು ಉತ್ತಮವಾಗಿ ಪ್ರತಿಕ್ರಿಯಿಸಿದ್ದಾರೆ ಅವರು ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಕೈ ಜೋಡಿಸಿದ್ದೀವಿ ಅದರೊಟ್ಟಿಗೆ ನಾನು ಆಗ ತಾನು ಹೇಳಿದ ಅಗ್ಗ ಜಗ್ಗಾಟ ಮಧ್ಯಾಹ್ನಂತರ ಜರುಗುತ್ತದೆ ನಂತರ ಶ್ರೀಗಳಿಂದ ಆಶೀರ್ವಚನ ಹಾಗೆ ನಂತರ ವಿಜೇತರಿಗೆ ಬಹುಮಾನ ವಿತರಣೆ ಇದು ನಮ್ಮ ಕಾರ್ಯಕ್ರಮದ ರೂಪರೇಷೆ ಹೆಚ್ಚಿನ ವಿವರಗಳನ್ನು ನಮ್ಮ ಅದರೊಟ್ಟಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೊಂಡೇವೂರು ಶ್ರೀಗಳು ಅವರು ನಮ್ಮ ಈ ಸಮಿತಿಯ ಗೌರವ ಮಾರ್ಗದರ್ಶಕರು ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಲಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನಡೆಸಿಕೊಳ್ಳಲಿಕ್ಕಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸುತ್ತಾ ಮುಂದೆ ಕೆಲವೊಂದು ವಿಚಾರಗಳನ್ನು ನಮ್ಮ ಕೊಂಡೇವೂರು ಶ್ರೀಗಳ ಷಷ್ಠ ಸಮಿತಿಯ ಮಂಜೇಶ್ವರದ ಗೌರವ ಅಧ್ಯಕ್ಷ ಅಂತ ಹೇಳಿ ಶ್ರೀಧರಭಟ್ಟಿ ಅವರು ಅಷ್ಟೇ ಸಂಭ್ರಮ ವಿಶಿಷ್ಟ ರೀತಿಯಲ್ಲಿ ಈವರೆಗೆ ಜರುಗುತ್ತಾ ಬಂದಿದೆ ಪ್ರಥಮವಾಗಿ ನಾವು ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೆ ಉದಾಹರಣೆಗಾಗಿ ಒಂದು ವಿಶಿಷ್ಟ ಕಾರ್ಯಕ್ರಮ ಅರಿಬೈಲಿನಲ್ಲಿ ಒಂದು ಗದ್ದೆಯಲ್ಲಿ ನಾಟಿ ಮಾಡಿ ಆ ಒಂದು ಕಂಬಳದ ಗದ್ದೆಯಲ್ಲಿ ನಾಟಿ ಮಾಡಿ ಅದನ್ನು ಕೊಯ್ಲು ಮಾಡಿ ಅದರಲ್ಲಿ ಬಂದಂಥ ಭತ್ತವನ್ನು ಅಕ್ಕಿ ಮಾಡಿ ಶ್ರೀಮಠಕ್ಕೆ ಸಮರ್ಪಣೆ ಅದು ಇಲ್ಲೇ ನಮ್ಮ ಜಮ್ಮದ ಮನೆಯಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ಮಾಡಲ್ಪಟ್ಟಿತು ಹಾಗೆ ಇನ್ನೊಂದು ನಮ್ಮ ಇಲ್ಲಿ ನೋಡಿದಾಗ ಎಲ್ಲ ಕಡೆ ಭಜನೆ 60ನೇ ಷಷ್ಠಬ್ದ 60 ಮಂಡಲ ಹಾಕಿ ಅದು ವರ್ಕಾಡಿ ಇರ್ಬೋದು ಅಥವಾ ಇದು ಇಲ್ಲಿ ನಮ್ಮ ಇಲ್ಲಿರ್ಬೋದು ಎಲ್ಲ ಕಡೆ ಮೀಂಜ ಎಲ್ಲ ಕಡೆ ಕುಣಿತ ಭಜನೆ ಮತ್ತು 60 ಜನರಿಗೆ ಸನ್ಮಾನ 60 ಜನರಿಗೆ ಗೌರವಿಸೋದು ಅಂದರೆ ವಿಶಿಷ್ಟ ರೀತಿಯಲ್ಲಿ ನಾಟಿ ವೈದ್ಯರು ವೈದ್ಯರು ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತರಾದಂತಹ ಎಲ್ಲ ನಮ್ಮ ನಮ್ಮ ಸಾರ್ವಜನಿಕರನ್ನು ಗೌರವಿಸಿದಂಥದ್ದು ಮತ್ತೊಂದು ವಿಶಿಷ್ಟ ಕಾರ್ಯಕ್ರಮ ಇಷ್ಟು ನಡೆದದ್ದು ಒಂದು ಸಸಿ ನೆಡೋದು ಗಂಧದ ಮರ ಇದು ಪರಿಸರ ಪೂರ್ವಕವಾಗಿತ್ತು ಮತ್ತು ಈ ಒಂದು ಪರಿಸರದ ಉಳಿಸುವಿಕೆ ಅರಣ್ಯನಾಶವನ್ನು ತಡೆಯುವಂಥದ್ದು ಅದಕ್ಕಾಗಿ 60,000 ಗಿಡಗಳನ್ನು ಹಂಚಿದಂಥದ್ದು ಅತಿ ದೊಡ್ಡ ಕಾರ್ಯಕ್ರಮ ಅಂದರೆ ಸರಕಾರದಿಂದ ಕೂಡ ಮಾಡಲಿಕ್ಕೆ ಕಷ್ಟವಾದಂಥ ಕಾರ್ಯವನ್ನು ಕೇವಲ ನಮ್ಮ ಗುರುಗಳು ಕ್ಷಣ ಮಾತ್ರದಲ್ಲಿ ನಮ್ಮ 60 ಕೇಂದ್ರಗಳು ಮತ್ತು ವಿಶಿಷ್ಟ ಭಕ್ತರು ಆ ಅಂದರೆ ಅಂತಹ ಒಂದು ಭಕ್ತ ವೃಂದ ಸಿಗೋದೇ ಬಹಳ ಅಪರೂಪ ಹಾಗೆ ಅದು ಕೋವಿಡ್ ಆಗಿ ನಾವಿಲ್ಲದೆ ಆಗೋಷ್ಟಿಗೆ ಮುಗಿಬೇಕಿತ್ತು ಅವರ ಜನ್ಮದಿನ ಆದರೂ ಕೂಡ ನಾವು ಅದನ್ನು ಸ್ವಲ್ಪ ಸಮಯ ಮುಂದೆ ಹಾಕಿ ಇನ್ನೂ ಕೂಡ ನಿಮ್ಮ ಶಿರ್ಯದಲ್ಲಿ ಐ ಕ್ಯಾಂಪ್ ನೋಡಿ ಎಷ್ಟು ಚೆಂದಾಗಿ ನಡೆದಿದೆ ಶಿರ್ಯದಲ್ಲಿ ಐ ಕ್ಯಾಂಪ್ ಅದೇ ರೀತಿ ಅಲ್ಲಲ್ಲಿ ವಿವಿಧ ರೀತಿಯ ಒಂದು ಅದೊಂದು ಇರುತ್ತಲ್ಲ ಅಂತಹ ಒಂದು ಮಣ್ಣಿನ ಮಕ್ಕಳ ಮಣ್ಣಿನ ವಾಸನೆ ಬರುವಂಥ ಕಾರ್ಯಕ್ರಮಗಳು ಇದೊಂದು ಅಂದರೆ ಬಹುಶಃ ಇನ್ನು ಸ್ವರ್ಣಾಕ್ಷರಲ್ಲಿ ಬರೆದಿರಬೇಕಂತಹ ಒಂದು ಸಂಗತಿ ಹಾಗೆ ಇದರಿಂದಾಗಿ ನಮಗೇನಾಯಿತು ನಾವು ಅಲ್ಲಲ್ಲಿ ಹೋಗಿ ಈ ಸಮಿತಿಗಳನ್ನು ಸಂಘಟಿಸಿ ಹಲವಾರು ಅಲ್ಲಲ್ಲಿ ಹೋಗಿ ಮಾಡಿ ಮತ್ತು ಮೆರವಣಿಗೆ ಜನ ಮೆರವಣಿಗೆ ಅಂದರೆ ಈ ಕುಣಿತ ಭಜನೆ ಅಂದರೆ ನಮ್ಮ ಮೀಂಜದಲ್ಲಿ ಬಹಳ ಚೆನ್ನಾಗಿ ನಡೆದಿದೆ ಯಾಕಂದರೆ ನಮ್ಮ ಅಲ್ಲಿ ನಮ್ಮ ಒಂದು ಟ್ರೂಪ್ ಇದೆ ನಮ್ಮ ತರಬೇತಿ ಮಾಡಿ ಬಂದಂಥ ನಮ್ಮ ಬಾಳಿಯೂರು ಅಯ್ಯಪ್ಪ ಮಂದಿರ ಅಲ್ಲಿ ನಾವು ಬಹಳ ಮುಂದಿನ ಹಿಂದಿನಲ್ಲಿ ಈ ಒಂದು ಕುಣಿತ ಭಜನೆಯನ್ನು ತರಬೇತಿ ಮಾಡಿ ಅವರಿಗೆಲ್ಲ ಸಮವಸ್ತ್ರವನ್ನು ಧರಿಸಿ ಬಹಳ ಒಂದು ಚಂದವಾದ ಕಾರ್ಯಕ್ರಮ ಹಾಗೆ ಎಲ್ಲ ವಿವಿಧ ಮಠಾಧೀಶರು ಕೂಡ ಇದಕ್ಕೆ ಬಹಳ ಒಂದು ಸ್ಪಂದಿಸಿದ್ದಾರೆ ಕವಿಗಳಿರ್ಬೋದು ತುಳು ಭಾಷೆ ಇರ್ಬೋದು ಸತ್ಯಸಾಯಿ ಎಲ್ಲ ಯಾವೂರು ಇರುವಂತೆಲ್ಲ ಇದು ಎಲ್ಲ ಕಡೆಯಿಂದಲೂ ಎಲ್ಲರಿಂದಲೂ ಪ್ರೋತ್ಸಾಹಿಸಲ್ಪಟ್ಟ ಗೌರವಿಸಲ್ಪಟ್ಟ ಪೂಜಿಸಲ್ಪಟ್ಟ ಒಂದು ಕಾರ್ಯಕ್ರಮ ಹಾಗೆ ಇಂಥ ಒಂದು ಕಾರ್ಯಕ್ರಮಕ್ಕೆ ತಿಲಕಪ್ರಾಯವಾಗಿ ಅಲ್ಲಿ ಆಲ್ರೆಡಿ ಆಗಿದೆ ಎಂಥದ್ದು ಸಂತ ಸಮಾವೇಶ
ಸಂತ ಸ್ವಾಮೀಜಿ ಭಾಳ ಉತ್ತಮ ಸ್ವಾಮೀಜಿ ಬಂದಿದ್ರು. ರಾಜಾಂಗಳ ಲೋಕಾರ್ಪಣೆ ಅದು ಮೊದಲಾಗಬೇಕಿತ್ತು, ಮತ್ತು ಕೋಆಪರೇಟಿವ್ ಇದರದ್ದು ಅದರ ಸಮ್ಮೇಳನ ಇತ್ತು, ಮುಖ್ಯಮಂತ್ರಿಗಳೆಲ್ಲ ಬರುವ ಅದು ಈ ಲಾಸ್ಟ್ ಮೊಮೆಂಟಿಗೆ ಈ ಕೊರೋನಾದಿಂದಾಗಿ ಅದನ್ನು ಮುಂದೆ ಹಾಕಲ್ಪಟ್ಟಿದ್ದು. ಹಾಗೆ ಮುಖ್ಯಮಂತ್ರಿಗಳು ಎಲ್ಲ ಬರುವಂಥ ದೊಡ್ಡ ಕಾರ್ಯಕ್ರಮ ಅವೆಲ್ಲ ನಿರೀಕ್ಷೆ ಮಾಡಿದ್ದೆವು. ಹಾಗೆ ಈಗ ಇನ್ನು ಸಮಾರೋಪ ಸಮಾರಂಭ ಇಷ್ಟೆಲ್ಲ ಚಂದವಾದ ಕಾರ್ಯಕ್ರಮ ನಡೆದಿದೆ, ಏಕೆ ತಿಲಕಪ್ರಾಯವಾಗಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಸಮಾರೋಪ ಆಗಬೇಕು ಎಂದು ವೆಲ್ ಬಿಕನ್ ಕಾರ್ಯಕ್ರಮಗಳು ವೆಲ್ ಬಿಕನ್ ವೆಲ್ ಎಂಡೆಡ್. ಹಾಗೆ ನಮ್ಮ ಧ್ಯೇಯ ಅದು ಆ ಗುರುಗಳ ಯೋಗ್ಯತೆಗೆ ಗುರುಗಳ ಗೌರವಕ್ಕೆ ತಕ್ಕಂತೆ ಆಗಬೇಕು. ಹಾಗೆ ನಮ್ಮ ಈ ಮಂಜೇಶ್ವರ ವಲಯದಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮ, ಆದರೆ ಇಲ್ಲಿ ಭಜನೆ, ಇಲ್ಲಿ ಭಜನೆ ಇದೆ, ಅಲ್ಲಿ ವಿಭಜನೆ ಇಲ್ಲ. ಹಾಗೆ ಭಜನೆ, ಗುರುಪಾದುಕ ಪೂಜೆ ಮತ್ತು ಅನ್ನದಾನ, ಅನ್ನದಾನಕ್ಕಿಂತ ಇನ್ನೂ ದಾನ ಇಲ್ಲ. ಮೊದಲು ವಿವೇಕಾನಂದ ಹೇಳಿದ ಹಾಗೆ ಹಸಿದ ಹೊಟ್ಟೆಗೆ ನೀವು ಎಷ್ಟು ಬೇಕಾದ್ರೂ ಇದು ಬರೀ ಹೇಳು, ಧರ್ಮ ಬೋಧನೆ ಮಾಡು, ತಲೆಗೆ ಹೋಗೋದಿಲ್ಲ, ಹೊಟ್ಟೆ ತುಂಬಬೇಕು. ಆಮೇಲೆಲ್ಲ ಈಗ ಎಲ್ಲ ಕ್ಷೇತ್ರ ನೋಡ್ಬೋದು, ಈ ಅನ್ನದಾನ ಎಲ್ಲಿ ನಡೀತಾ ಉಂಟು ಆ ಕ್ಷೇತ್ರಗಳು ಬೆಳಗೊಂಡು ಜಾಸ್ತಿ. ಹಾಗೆ ಇನ್ನು ಯುವಕರಿಗೆ ನಾವು ಏನು ಮಾಡಿದ್ದೇವೆ, ಹಗ್ಗ ಜಗ್ಗಾಟ, ಟಗ್ ಆಫ್ ವಾರ್, ಗಂಡಸರಿಗೆ ಹೆಂಗಸರಿಗೆ ಅದಕ್ಕೊಂದು ಬಹುಮಾನ. ಯಾಕಂದರೆ ಇದು ಒಂದು ನಾವು ಅಂದರೆ ಒಬ್ಬರು ಹೇಳಿದ್ರು ಸೋತವರಿಗೊಂದು ಬಹುಮಾನ ಕೊಡಿ ಅಂತ, ಗೆದ್ದವರಿಗೆ ಮಾತ್ರ ಅಲ್ಲ ಸೋತವರಿಗೊಂದು ಕೊಡಿ, ಭಾಗವಹಿಸಿದ್ದಕ್ಕೆ. ಹಾಗೆ ಗೆದ್ದ ನಾವೀಗ ಹೇಳಿದರೆ ಗೆದ್ದವರಿಗೆ ಸೋತವರಿಗೆ ಅಂದರೆ ಇಲ್ಲಿ ಉಂಟು ಪ್ರಥಮ ದ್ವಿತೀಯ ತೃತೀಯ ಅಲ್ಲವೋ ಚತುರ್ಥವರೆಗೂ ಉಂಟು, ಹಾಗೆ ಸಾಧಾರಣ ಎಲ್ಲರಿಗೂ ಬಹುಮಾನ ಸಿಗ್ಬೋದು ಅಂತ ಅಭಿಪ್ರಾಯ. ಅದೇ ರೀತಿ ಇನ್ನು ಗುರುಗಳು ಬರುವಾಗ ನಾವು ಹಿಂದೆ ನಮಗೆ ಕೊಂಡಿಯವರ ಸ್ವಾಮಿಗಳು ನಮಗೆ ಇದು ಸಿಕ್ಕಿರಲಿಲ್ಲ, ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ. ಯಾಕಂದರೆ ಅವರು ಕಾಂಜಂಗಾಡಿನ ಹತ್ರ ಒಂದು ಮಠವನ್ನು ಸ್ವಲ್ಪ ಜೀರ್ಣೋದ್ಧಾರ ಇದು ಮಾಡ್ತಾಯಿದ್ದಾರೆ. ಆದರೆ ನಮ್ಮ ದೈವವಶಾತ್ ಮಂಜೇಶ್ವರ ವಲಯದ ಒಂದು ಪುಣ್ಯದಿಂದ ಅವರು ಬರ್ತೆ ಅಂತ ಒಪ್ಪಿಕೊಂಡ್ರು. ನೋಡಿ ಎಷ್ಟು ಅಂದರೆ ಎಲ್ಲ ಸಮಯ ಸಮಯ ಒದಗಿಸಿ ಆ ಯೋಗ ಯೋಗ ಯೋಗಾನಂದ ಯೋಗ ನಮಗೆ ಯೋಗ ಸಿಕ್ಕಿತು. ಮತ್ತು ಇಲ್ಲಿ ನಾವು ಹಲವಾರು ಗಣ್ಯ ವ್ಯಕ್ತಿಗಳನ್ನು ಕೂಡ ಕಳೆದಿದ್ದೇವೆ. ಅಂದರೆ ಇದರಲ್ಲಿ ನಮ್ಮ ಏನಂದರೆ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರೆ ಅವರ ಹಿಂದೆ ಅವರ ಒಂದು ಶಕ್ತಿ ಕೂಡ ಇದಕ್ಕೆ ಸೇರ್ತದೆ. ಹೆಚ್ಚಾಗಿ ನಾವು ಈ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಭಾಗವಹಿಸಿ, ಯಾಕಂದರೆ ಅವರ ಮುಖಾಂತರ ನಮಗೇನಾದರೂ ಒಂದು ನಮ್ಮ ಊರಿಗೆ ಈಗ ಅಂದರೆ ಈ ಇಡೀ ನಮ್ಮ ಇದನ್ನು ಸಾಧನೆ ಮಾಡಿದ್ದೇನು, ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನು ನಡೆಸಿ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿ ಜನರಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಬಡವರಿಗೆ ದಲಿತರಿಗೆ ದೀನ ದಲಿತರಿಗೆ ಬೇಕಾದ ಎಲ್ಲ ಸೇವೆಯನ್ನು ಮಾಡುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮ. ಹಾಗೆ ನಾನು ಹೇಳಿದ ಹಾಗೆ ಉತ್ತಮವಾಗಿ ಪ್ರಾರಂಭ ಆಗಿದೆ, ಉತ್ತಮವಾಗಿ ಕೊನೆಗೊಳ್ಳುವಂತೆ ಇನ್ನು ನಾಳೆದು ಅಲ್ಲಿ ಹತ್ತಕ್ಕೆ ಅಲ್ಲಿ ತುಳುನಾಡು ಜಾತ್ರೆ ಉಂಟು, ಅದು ನಮ್ಮ ಕೇಂದ್ರದಲ್ಲಿ ಒಡಿಯೂರಿನಲ್ಲಿ. ಹಾಗೆ ಮರು ದಿವಸ ಆನಂದ ಸಭೆ ಮತ್ತು 60 ಗಂಟೆಗಳ ಸನ್ಮಾನ ಅಲ್ಲಿ ಕೂಡ ಉಂಟು. 60 ಗಂಟೆ ಎಲ್ಲ ಬಹಳಷ್ಟು ದೊಡ್ಡ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮವನ್ನು ಚಂದ ಮಾಡಿ ನಡೆಸಿಕೊಳ್ಬೇಕು ಮತ್ತು ನಮ್ಮೆಲ್ಲರೂ ಪ್ರೋತ್ಸಾಹಿಸಪ್ಪ, ಪತ್ರಿಕಾ ಪ್ರತಿನಿಧಿಗಳಿಗೂ ಮಾಧ್ಯಮದವರಿಗೂ ದೃಶ್ಯ ಮತ್ತು ಸುದ್ದಿ ಮಾಧ್ಯಮರಿಗೂ ಹೇಳಿಕೊಡ್ತಾರೆ. ನಮ್ಮ ಆರಾಧ್ಯ ದೇವರಾದ ನಾಗಬ್ರಹ್ಮ ದೇವರಿಗೆ ಕೈ ಮುಗಿತ, ಕ್ಷೇತ್ರದ ದುರ್ಗಾ ಪರಮೇಶ್ವರಿ ದೇವಿ ಎಲ್ಲ ಪರಿವಾರ ದೇವರಿಗೆ ಕೈ ಮುಗಿತ, ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಒಡಿಯೂರು ಶ್ರೀಗಳ ಸಷ್ಟಬ್ಧ ಸಂಭ್ರಮೆಯ ವಿವಿಧ ಪದಾಧಿಕಾರಿಗಳು ವಿವಿಧ ಅದರಲ್ಲಿ ಇಷ್ಟವರೆಗೆ ಅವಿರತ ಹೋರಾಟ ಮಾಡಿದ ಎಲ್ಲ ಗಣ್ಯರೇ, ಮಾಧ್ಯಮ ಮಿತ್ರರೇ, ನಾವೀಗ ನಮ್ಮ ಶ್ರೀಧರ ಭಟ್ರು ಎಲ್ಲ ವಿಚಾರವನ್ನು ಹೇಳಿದರು. ಒಂದು ಷಷ್ಠಾರ್ಧ ಸಮಾರಂಭ ಅಂತ ಹೇಳಿದರೆ ಒಂದು ವಿಜೃಂಭಣೆಯಾಗಿ ಒಂದು ದಿವಸ ಮಾಡಿ ಅದನ್ನೆಲ್ಲರನ್ನು ಸೇರಿಸಿ ಒಂದು ದಿವಸ ಅದನ್ನು ಮುಗಿಸುವಂಥ ಕೆಲಸ ಸಾಧಾರಣ ಕಾರ್ಯಕ್ರಮ ನಡೆಯುವುದು. ಆದರೆ ಇದು ಭಾರಿ ವಿಶೇಷವಾದ ಕಾರ್ಯಕ್ರಮ ಏನಂದರೆ ಒಡಿಯೂರು ಶ್ರೀಗಳವರ ಷಷ್ಠಾರ್ಧ ಸಮಾರಂಭ ಇಡೀ ನಮ್ಮ ಎರಡು ಕೇರಳ ಮತ್ತು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿಜೃಂಭಣೆಯಿಂದ ವಿವಿಧ ವಿಶೇಷತೆಯಿಂದ ಈ ಕಾರ್ಯಕ್ರಮ ನಡೆದಿದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಡಾಕ್ಟ್ರು ವಿಷಯವನ್ನೆಲ್ಲ ತಿಳಿಸಿದ್ರು ಏನೇನು ನಡೆದಿದೆ ಅಂತ. ಇದರಿಂದ ಏನಾಯಿತು ಅಂತ ಹೇಳಿದರೆ ಎಲ್ಲ ಜನರು ಜಾಗೃತಿಯನ್ನು ಹೊಂದಿದರು, ಯಾವ ರೀತಿ ಭಜನೆ ಮಾಡಬೇಕು, ಯಾವ ರೀತಿ ಕೃಷಿ ಮಾಡಬೇಕು, ಈಗ ಅಳಿದು ಹೋದಂಥ ಕೃಷಿಯನ್ನು ಮತ್ತೆ ಮಾಡಬೇಕು ಅಂತೇಳಿ ಒಂದು ಕೃಷಿ ಉತ್ಸವವನ್ನು ನೋಡಿ ಹಲವಾರು ಗದ್ದೆಗಳನ್ನು ಕೃಷಿ ಮಾಡುವಂಥ ಕಾರ್ಯಕ್ರಮ ನಡೆಯಿತು. ಎಲ್ಲರಿಗೂ ಬೇರೆ ಬೇರೆ ರೀತಿಯ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು 60 ಮಂದಿಯನ್ನು ನಾವು ಗುರುತಿಸುವುದು
ವಿವಿಧ ಗಣ್ಯರನ್ನು ಗುರುತಿಸಿದರೆ ಮತ್ತೆ ಮತ್ತೆ ಪ್ರೋತ್ಸಾಹ ಸಿಗುವಂಥ ಕಾರ್ಯಕ್ರಮ ನಮ್ಮ ಎರಡು ಜಿಲ್ಲೆಗಳಲ್ಲಿ ಎರಡು ರಾಜ್ಯದ ಹಲವಾರು ಕಡೆಗಳಲ್ಲಿ ನಡೆಯಿತು. ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಹೋಗುವಾಗ ಅದಕ್ಕೆ ಒಂದು 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 ನಿರ್ಣಯ ಒಂದು ಫುಲ್ ಸ್ಟಾಪ್ ಅನ್ನು ಒಂದು ಒಮ್ಮೆ ನಿಲ್ಲಿಸುವಂಥ ಒಂದು ಕಾರ್ಯಕ್ರಮ ಉಂಟು ಅರವತ್ತರಲ್ಲಿ. ಅಂಥ ಕಾರ್ಯಕ್ರಮದಲ್ಲಿ ಈಗ ಅರವತ್ತನೇ ವರ್ಷದ ನಮ್ಮ ಷಷ್ಠಬ್ಜ ಕಾರ್ಯಕ್ರಮವನ್ನು ನಮ್ಮ ಮಂಜೇಶ್ವರದ ಜಮ್ಮದ ಮನೆಯ ಈ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಅದನ್ನು ಸಮಾರೋಪ ಮಾಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಏನಾಗಿದೆ ಅಂತ ಹೇಳಿದರೆ ಈಗ ಇಲ್ಲಿ ಮತ್ತೊಂದು ಸ್ಪೋರ್ಟ್ಸಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ಎಲ್ಲ ವಿವಿಧ ರೀತಿಯ ಹಗ್ಗ ಜಗ್ಗಾಟ ಅದ ವ್ಯಕ್ತಿಗಳು ಇರ್ತಾರೆ, ಇವರಿಗೆಲ್ಲ ಒಂದು ಅವಕಾಶ ಸಿಗಬೇಕು ಅಂತ ಹೇಳುವ ಉದ್ದೇಶದಿಂದ ಮಹಿಳೆಯರಿಗೂ ಹಗ್ಗ ಜಗ್ಗಾಟದ ಕಾರ್ಯಕ್ರಮ ಜಗ್ಗಾಟಕ್ಕೆ ಭಾಗವಹಿಸುವಂಥ ಕೆಲಸ ಇಲ್ಲಿ ಆಗಿದೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ಸದ್ಭಕ್ತರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನಾಡಿದು ಚಂದಗಾಣಿಸಿಕೊಟ್ಟು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಒಡಿಯೂರು ಶ್ರೀಗಳ ಪಾದುಕಾ ಪೂಜೆ ಎಲ್ಲರಿಗೂ ಪಾದಪೂಜೆ ಮಾಡುವಂಥ ಅವಕಾಶವನ್ನು ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಇನ್ನು ಮುಂದೆ ಇರುವವರು ಕೂಡ ಈ ಕ್ಷೇತ್ರದಲ್ಲಿ ಬಂದು ಅದಕ್ಕೆ ಸಂಬಂಧಪಟ್ಟವರ ಹತ್ರ ನಾವು ಕೂಡ ಪಾದಪೂಜೆ ಮಾಡ್ತೇವೆ ಅಂತ ಹೇಳಿದರೆ ಅವರಿಗೂ ಎಲ್ಲರಿಗೂ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಇಂಥ ಒಂದು ಅವಕಾಶ ಇಲ್ಲಿದೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸದ್ಭಕ್ತರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು, ಬಹುಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು ಅಂತ ಈ ಸಮಿತಿಯ ಪರವಾಗಿ ಕೇಳಿಕೊಳ್ತೇವೆ. ನಮ್ಮ ಸಭೆಗೆ ಆಗಮಿಸಿದಂತಹ ಮಂಜೇಶ್ವರ ಪಂಚಾಯತ್ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂಥ ದಿನಕರ್ ಬಿ ಎಂ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವವರು ಶಶಿಧರ್ ಶೆಟ್ಟಿ ಜಮ್ಮದಮಣಿಯವರು ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಯ ಗುರುದೇವ್. ಒಡಿಯೂರು ಶ್ರೀಗಳ ಷಷ್ಠಾಬ್ದಿ ಸಂಭ್ರಮ ಸಮಿತಿ ಮಂಜೇಶ್ವರ ವಲಯ ಇದರ ಪ್ರಯುಕ್ತ ದಿನಾಂಕ 6/2/2022 ನಮ್ಮ ಈ ಸಮಾರೋಪ ಸಮಾರಂಭವು ಬೆಳಿಗ್ಗೆಯಿಂದಲೇ ಪ್ರಾರಂಭವಾಗಿ ಐದು ಪಂಚಾಯತಿ ವತಿಯಿಂದ ನಡೆಯುವ ಕಾರ್ಯಕ್ರಮ ಇದಾಗಿರ್ತದೆ. ಇದಕ್ಕೆ ಎಲ್ಲರ ಸಹಕಾರ, ಎಲ್ಲ ಪಂಚಾಯತಿಗಳ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಸಮಾರೋಪ ಸಮಾರಂಭದಲ್ಲಿ ಇವರು ನಾವು ಎಲ್ಲರನ್ನು ಆಧಾರವಾಗಿ ಸ್ವಾಗತಿಸ್ತಾ ಹಾಗೂ ಗಣ್ಯಾತಿಗಣ್ಯ ವ್ಯಕ್ತಿಗಳು ಬರ್ತಾರೆ ಇದರಲ್ಲಿ. ಅಲ್ಲದೆ ನಮ್ಮದು ಈ ಮಂಜೇಶ್ವರ ವಲಯದಿಂದ ಆಯ್ಕೆಯಾದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾದ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರ ಕೂಡ ಮಾಡಲಿಕ್ಕಿದ್ದೇವೆ. ಇದಕ್ಕೆಲ್ಲರ ಸಹಕಾರ ನಮಗೆ ಅತ್ಯಗತ್ಯ. ಆದ್ದರಿಂದ ನಾಳೆ ನಡೆಯುವ ಕಾರ್ಯಕ್ರಮವನ್ನು ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿಯವರಿಗೆ, ಸಂಚಾಲಕರಾದ ಗೋಪಾಲ್ ಶೆಟ್ಟಿಯವರಿಗೆ, ಹಿರಿಯರಾದಂಥ ಜಯರಾಮ್ ರೈಯವರಿಗೆ, ಗೌರವ ಅಧ್ಯಕ್ಷ ಶ್ರೀಧರ್ ಭಟ್ರವರಿಗೆ, ಹಾಗೆ ನಮ್ಮ ಮಂಗಲ್ಪಾಡಿ ಪಂಚಾಯತ್ ಅಧ್ಯಕ್ಷರಾದಂಥ ರಾಮಚಂದ್ರ ಸಿ ಅವರಿಗೆ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಭಂಡಾರಿ ಅವರಿಗೆ, ಮಿಂಜೆ ಪಂಚಾಯತ್ ದೇವಪ್ರಸಾದ್ ಶೆಟ್ಟಿ ಅವರಿಗೆ, ಸಂಜು ಶೆಟ್ಟಿ ಅವರಿಗೆ, ಅದೇ ರೀತಿ ನಮ್ಮ ರಾಮಕೃಷ್ಣ ಸಂತಡ್ಕ, ದಿನಕರ್ ಮಂಜೇಶ್ವರ, ಅದೇ ರೀತಿ ಕಾರ್ಯಕ್ರಮ ನಿರ್ವಹಿಸಿದಂಥ ಜೆ ಪಿ ಇವರಿಗೆ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ.